ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಜ ಜ್ಯೋತಿಷಿ. ಜ್ಯೋತಿಷ್ಯ ವಾಸ್ತು ಆರೋಗ್ಯ ಸೌಂದರ್ಯ ಸಲಹೆಗಳು. ಜ್ಯೋತಿಷ್ಯದ ವಿಷಯ. ಜ್ಯೋತಿಷ ಶಾಸ್ತ್ರದಲ್ಲಿ ಶುಕ್ರಗ್ರಹವು, ಶುಕ್ರನಿಗೆ 3 ನಕ್ಷತ್ರಗಳಿವೆ. ಅವು ಭರಣಿ, ಪುಪ್ಪ ಅಥವಾ ಪೂರ್ವ ಫಾಲ್ಗುಣಿ ಮತ್ತು ಪೂರ್ವಾಷಾಢ. ಶುಕ್ರನು ಸ್ತ್ರೀಗ್ರಹ, ಸೌಂದರ್ಯವನ್ನು ಪ್ರತಿನಿಧಿಸುವ ಗ್ರಹ. ಜಾತಕದಲ್ಲಿ ಶುಕ್ರನು ಸೌಂದರ್ಯದ ಪ್ರತಿರೂಪ ಹಾಗೂ ಸ್ತ್ರೀಗ್ರಹವಾಗಿದ್ದರಿಂದ ಸ್ತ್ರೀಯರ ಸೌಂದರ್ಯವು ಶುಕ್ರನ ಬಲದ ಮೇಲೆ ಆಧಾರವಾಗಿರುತ್ತದೆ. ಕವಿಗಳು ಪಾಶ್ಚಾತ್ಯ ದೇಶಗಳಲ್ಲಿ ಒಂದು ಹೆಂಗಸಿನ ಸೌಂದರ್ಯದ ಪರಮಾವಧಿಯನ್ನು ಶುಕ್ರಗ್ರಹಕ್ಕೆ ಹೋಲಿಸಿ ವಿನೀಷಿಯನ್ ಬ್ಯೂಟಿ ಎಂದು ಹೇಳುತ್ತಾರೆ. ಅಂದರೆ ಶುಕ್ರನು ಸೌಂದರ್ಯದ ಹಾಗೆ ಇರುವ ಸುಂದರಿ ಎಂದರ್ಥ. ಶುಕ್ರನು ಹೆಣ್ಣುಗಳಲ್ಲಿ ಆಕರ್ಷಕ ನೋಟ ಉಂಟು ಮಾಡುವ ಸುಂದರವಾದ ಕಣ್ಣುಗಳ ಮೇಲೆ ಪ್ರಭಾವ ಬೀರುತ್ತಾನೆ. ಇಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಳುವ ವಿಷಯವೇನೆಂದರೆ ಸೂರ್ಯ ಚಂದ್ರ ಗ್ರಹಗಳು ಕಣ್ಣಿಗೆ ಮತ್ತು ಕಣ್ಣಿನ ದೃಷ್ಟಿಗೆ ಕಾರಕ ಗ್ರಹಗಳೆಂದು. ಇದನ್ನು ಮುಂಚೆ ತಿಳಿದಿದ್ದೀವಿ, ಆದರೆ ಶುಕ್ರನು ಕಣ್ಣಿನ ಸೌಂದರ್ಯಕ್ಕೆ ಕಾರಕ. ಅಂದರೆ ಶುಕ್ರನು ಕಣ್ಣಿನ ಸೌಂದರ್ಯವನ್ನು ಪ್ರತಿಪಾದಿಸುತ್ತಾನೆ. ವಿಶೇಷವಾಗಿ ಹೆಂಗಸರ ಕಣ್ಣುಗಳ ಸೌಂದರ್ಯವನ್ನು ಪ್ರತಿಪಾದಿಸುತ್ತಾನೆ. ವಾಸ್ತು ವಿಷಯ. ವಾಸ್ತುಶಾಸ್ತ್ರದಲ್ಲಿ ಅಡುಗೆ ಮನೆ. ಅಡುಗೆ ಮನೆಯಲ್ಲಿ ಪೂಜೆ ವರ್ಜ್ಯ. ಅನೇಕ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿಯೇ ಪೂಜೆಗಾಗಿ ವ್ಯವಸ್ಥೆ ಮಾಡಲಾಗಿರುತ್ತದೆ. ಆದರೆ ಇದು ವಾಸ್ತುಸಮ್ಮತವಲ್ಲ. ಆದ್ದರಿಂದ ಅಡುಗೆ ಮನೆಯನ್ನು ಹೊರತುಪಡಿಸಿ ಮತ್ತು ದಂಪತಿಗಳು ಶಯನ ಮಾಡುವಂಥ ಪ್ರದೇಶವನ್ನು ಬಿಟ್ಟು ಅನ್ಯ ಯಾವುದಾದರೂ ಕೋಣೆಯಲ್ಲಿ ಈಶಾನ್ಯ ಅಥವಾ ಪೂರ್ವದಲ್ಲಿ ಪೂಜೆಗಾಗಿ ವ್ಯವಸ್ಥೆ ಮಾಡಬೇಕು. ಅಡುಗೆ ಮನೆಯಲ್ಲಿ ಪೂಜೆ ಮಾಡುವುದರಿಂದ ಹೆಚ್ಚಾಗಿ ಸ್ತ್ರೀಯರ ಆರೋಗ್ಯದಲ್ಲಿ ಏರುಪೇರು ಗೋಚರಿಸುತ್ತದೆ. ಆಗ್ನೇಯ ದಿಕ್ಕು ದೋಷ ನಿವಾರಣೆಗೆ ಒಂದು ಸೂಕ್ತ ಪರಿಹಾರ. ಆಗ್ನೇಯ ದಿಕ್ಕಿನ ವಾಸ್ತು ದೋಷ ನಿವಾರಣೆಗಾಗಿ ಮನೆಯ ದ್ವಾರದ ಒಳಗೆ ಹೊರಗೆ ಎರಡೂ ಭಾಗದಲ್ಲಿ ವಾಸ್ತು ದೋಷ ನಾಶಕ ಹಸಿರು ವರ್ಣದ ಗಣಪತಿಯ ಪ್ರತಿಮೆ ಅಥವಾ ಚಿತ್ರಪಟವನ್ನು ಸ್ಥಾಪಿಸಬಹುದು. ಆರೋಗ್ಯದ ವಿಷಯ. ವನದ್ರಾಕ್ಷಿ. ವನದ್ರಾಕ್ಷಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳು, ಕಬ್ಬಿಣ ಹಾಗೂ ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಹೆಚ್ಚಾಗಿ ಇವೆ. ವನದ್ರಾಕ್ಷಿಯನ್ನು ತಿನ್ನೋದ್ರಿಂದ ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಅಷ್ಟು ಬೇಗ ನಮ್ಮ ದೃಷ್ಟಿ ಹಾಳಾಗದೇ ಇರೋ ಹಾಗೆ ಮಾಡುತ್ತವೆ. ಇದರಲ್ಲಿರೋ ಕೆರೋಟಿನಾಯ್ಡ್ಸ್ ಹಾಗೂ ವಿಟಮಿನ್ ಎ ಸಹ ಕಣ್ಣಿಗೆ ಸಂಬಂಧಿಸಿದ ಕಾಯಿಲೆಗಳಾದ ಗ್ಲುಕೋಮಾ ಕಣ್ಣಿನ ಪೊರೆಯಿಂದ ರಕ್ಷಿಸುತ್ತದೆ. ವನದ್ರಾಕ್ಷಿಗೆ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟುವ ಗುಣವಿದೆ. ಇದನ್ನು ಸೇವಿಸುವುದರಿಂದ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಮತ್ತು ಕರುಳಿನ ಕ್ಯಾನ್ಸರ್ನ ತಡೆಗಟ್ಟುತ್ತದೆ. ಇದರಲ್ಲಿ ಕ್ಯಾಲ್ಶಿಯಂ ಹೆಚ್ಚಿರುವುದರಿಂದ ಮೂಳೆಗಟ್ಟಿ ಮಾಡುತ್ತದೆ. ನೆನೆಸಿಟ್ಟ ವನದ್ರಾಕ್ಷಿನಲ್ಲಿ ಕಬ್ಬಿಣಾಂಶ ಹೆಚ್ಚಿರುತ್ತದೆ. ಇದು ಅನೀಮಿಯಾ ಬರದಂತೆ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸೌಂದರ್ಯದ ವಿಷಯ. ವನದ್ರಾಕ್ಷಿ ಊಟದ ಮಧ್ಯದಲ್ಲಿ ತಿನ್ನೋ ಕೋಸಂಬರಿ ಕಾಳುಗಳು, ಹಸಿರು ತರಕಾರಿಗಳು ಇದರ ಜೊತೆ ವನದ್ರಾಕ್ಷಿಯನ್ನು ಸೇರಿಸಿಕೊಂಡು ತಿನ್ನುವುದರಿಂದ ದೇಹದ ತೂಕ ಕಡಿಮೆ ಮಾಡುತ್ತದೆ ಮತ್ತು ಇದರಲ್ಲಿ ಇರುವ ಹೆಚ್ಚಿನ ಅಂಶ ಕ್ಯಾಲ್ಶಿಯಂ ಮೂಳೆಗಳನ್ನು ಗಟ್ಟಿ ಮಾಡುತ್ತದೆ. ದೇಹವು ದೃಢವಾಗಿ ಸುಂದರವಾಗಿ ಕಾಣುತ್ತದೆ, ಮುಂದುವರಿಯುತ್ತದೆ. ಧನ್ಯವಾದಗಳು. ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ವಿಷಯ.
ಸ್ನೇಹಿತರೆ, ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿ ಬೆಲ್ ಚಿಹ್ನೆ ಇರುತ್ತದೆ, ಅದನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನಿಂದ ಹೊಸ ವಿಡಿಯೋ ಅಪ್ಲೋಡ್ ಆಗಿದ್ದ ತಕ್ಷಣವೇ ನಿಮಗೆ ಮೆಸೇಜ್ ಬರುತ್ತದೆ. ಧನ್ಯವಾದಗಳು. ಮುಂದುವರಿಯುತ್ತದೆ.